ಸ್ನೇಹಿತರೆ, ಹಾಗೂ 9ನೇ ತರಗತಿಯ ಎಲ್ಲ ಮುಂದೆ ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತ. ಈ ಒಂದು ತರಗತಿಯಲ್ಲಿ ವೃತ್ತಗಳು ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ 12.3 ಬರುವ ಎಲ್ಲ ಸಮಸ್ಯೆಗಳನ್ನ ಇವತ್ತು ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ತಾವು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ನೇರವಾಗಿ ಅಭ್ಯಾಸ 12.3 ಬರುವ ಮೊದಲನೇ ಸಮಸ್ಯೆಯನ್ನು ತೆಗೆದುಕೊಳ್ಳೋಣ. ಅಭ್ಯಾಸ 12.3 ಬರುವ ಮೊದಲನೇ ಸಮಸ್ಯೆ, ಬೇರೆ ಬೇರೆ ವೃತ್ತಗಳ ಜೊತೆಗಳನ್ನು ರಚಿಸಿ. ಪ್ರತಿ ಜೊತೆ ವೃತ್ತಗಳಿಗೆ ಎಷ್ಟು ಸಾಮಾನ್ಯ ಬಿಂದುಗಳಿವೆ? ಸಾಮಾನ್ಯ ಬಿಂದುಗಳ ಗರಿಷ್ಠ ಸಂಖ್ಯೆ ಎಷ್ಟು ಅಂತ ಕೇಳಿದೆ. ನೋಡಿ, ಈಗ ವಿಭಿನ್ನ ರೀತಿಯ ಬಿಂದು ವೃತ್ತಗಳನ್ನು ರಚನೆ ಮಾಡೋಣ. ಈಗ ಮೊದಲನೇ ವೃತ್ತ ಈ ರೀತಿ ಜೋಡಿಸೋಣ. ಒಂದು ವೃತ್ತ ಸಪ್ರೇಟು, ಎರಡು ಬೇರೆ ಬೇರೆ ತ್ರಿಜ್ಯಗಳನ್ನು ಹೊಂದಿರತಕ್ಕಂಥ ಎರಡು ಬೇರೆ ಬೇರೆ ವೃತ್ತಗಳನ್ನು ರಚನೆ. ಅಂದರೆ ಇಲ್ಲಿ ರಚನೆ ಮಾಡಿದಾಗ ಈ ವೃತ್ತಗಳು ಸಾಮಾನ್ಯ ಬಿಂದುಗಳು ಅಂದಾಗ ಒಂದೇ ಚಿತ್ರದಲ್ಲಿ ಸಾಮಾನ್ಯ ಬಿಂದು ಇಲ್ಲ, ಯಾಕಂದರೆ ಎರಡೂ ವೃತ್ತಗಳು ಪರಸ್ಪರ ಒಂದೇ ಒಂದು ಬಿಂದುವಿನಲ್ಲಿ ಛೇದಿಸಿಲ್ಲ, ಅದಕ್ಕೆ ಸಾಮಾನ್ಯ ಬಿಂದು ಇಲ್ಲ. ಅಂದರೆ ಸಾಮಾನ್ಯ ಬಿಂದು ಇಲ್ಲದೇ ಇರೋದ್ರಿಂದ ಸಾಮಾನ್ಯ ಬಿಂದು ಗರಿಷ್ಠ ಸಂಖ್ಯೆ ಎಷ್ಟು ಕೇಳಿದರೂ ಒಂದೇದರಲ್ಲಿ ಇರಲ್ಲ. ಇನ್ನು ಎರಡನೇ ಚಿತ್ರದಲ್ಲಿ ನೋಡಿದಾಗ ಎರಡು ವೃತ್ತಗಳು ಬೇರೆ ಬೇರೆ ತ್ರಿಜ್ಯಗಳನ್ನು ಹೊಂದಿರತಕ್ಕಂಥ ಎರಡು ವೃತ್ತಗಳು ಒಂದಕ್ಕೊಂದು ಸಂಧಿಸುವಂತೆ ಹೇಳಿದಾಗ, ಸಾಮಾನ್ಯ ಒಂದು ಬಿಂದುವನ್ನು ಸಂಧಿಸುವಂತೆ ಹೇಳಿದಾಗ ಅಲ್ಲಿ ಗರಿಷ್ಠ ಬಿಂದುಗಳ ಸಂಖ್ಯೆ ಒಂದಾಗ್ತದೆ, ಸಂಧಿಸುವ ಬಿಂದುಗಳ ಸಂಖ್ಯೆ ಒಂದಾಗ್ತದೆ. ಇನ್ನು ಅದೇ ರೀತಿಯಾಗಿ ಮೂರನೇ ಚಿತ್ರವನ್ನು ನೋಡಿದಾಗ ಎರಡು ಬೇರೆ ಬೇರೆ ತ್ರಿಜ್ಯಗಳು ಅಂತರ್ಸ್ಪರ್ಶಿಸಿದಾಗ ಅಲ್ಲಿ ಒಂದೇ ಒಂದು ಬಿಂದುವನ್ನು ಅಂತರ್ಸ್ಪರ್ಶಿಸಿದಾಗ ಒಂದೇ ಒಂದು ಸಾಮಾನ್ಯ ಬಿಂದು ಇರ್ತದೆ. ಹೀಗೆ ಒಂದೇ ಒಂದು ಸಾಮಾನ್ಯ ಬಿಂದುವನ್ನು ಹೊಂದಿರ್ತದೆ. ಇನ್ನು ಒಂದೇ ವೃತ್ತ ಅಂದರೆ ಒಂದು ವೃತ್ತಕೇಂದ್ರ ಹೊಂದಿರತಕ್ಕ ಒಂದೇ ವೃತ್ತಕೇಂದ್ರ ಹೊಂದಿರತಕ್ಕಂಥ ಎರಡು ಬೇರೆ ಬೇರೆ ತ್ರಿಜ್ಯಗಳ ವೃತ್ತಗಳಿಗೆ ಏಕಕೇಂದ್ರೀಯ ವೃತ್ತ ಅಂತ ಕರೆಯಲಾಗ್ತದೆ. ಆ ಏಕಕೇಂದ್ರೀಯ ವೃತ್ತಗಳು ಒಂದು ಸಾಮಾನ್ಯ ಬಿಂದುವನ್ನು ಹೊಂದಿರೋದಿಲ್ಲ. ಇನ್ನು ಎರಡು ವೃತ್ತಗಳು ಪರಸ್ಪರ ಎರಡು ಬಿಂದುಗಳಲ್ಲಿ ಛೇದಿಸಿದಾಗ ಸಾಮಾನ್ಯ ಬಿಂದುಗಳು ಎರಡಾಗ್ತವೆ. ಹೀಗೆ ಜೊತೆ ವೃತ್ತಗಳಲ್ಲಿ ಗರಿಷ್ಠ ಎರಡು ಸಾಮಾನ್ಯ ಬಿಂದುಗಳು ಇರಲು ಸಾಧ್ಯವಾಗ್ತದೆ. ಎಷ್ಟು ಗರಿಷ್ಠ ಇರೋಕ್ಕಟ್ಟು ಎರಡು ಮಾತ್ರ ಸಾಧ್ಯ ಆಗ್ತದೆ. ಪ್ರಶ್ನೆ ಸಂಖ್ಯೆ 2, ಒಂದು ವೃತ್ತವನ್ನು ನಿಮಗೆ ಕೊಡಲಾಗಿದೆ, ಅದರ ಕೇಂದ್ರವನ್ನು ಕಂಡುಹಿಡಿಯಲು ಒಂದು ರಚನೆಯನ್ನು ತಿಳಿಸಿ. ನೋಡಿರಿ, ಒಂದು ವೃತ್ತವನ್ನು ನಮ್ಗೆ ಕೊಡಲಾಗಿದೆ, ವೃತ್ತ ಒಂದು ದತ್ತ ವೃತ್ತವನ್ನು ಹೇಳ್ಕೊಳೋಣ. ಅಂದರೆ ಒಂದು ದತ್ತ ವೃತ್ತಕ್ಕೆ ಎ ಬಿ ಮತ್ತು ಸಿ ಡಿ ಎಂಬ ಎರಡು ಜಾಗಗಳನ್ನು ಎಳೆದುಕೊಳ್ಬೇಕಾಗ್ತದೆ. ಚಿತ್ರದಲ್ಲಿರುವಂತೆ ಎ ಬಿ ಮತ್ತು ಸಿ ಡಿ ಎಂಬ ಎರಡು ಜಾಗಗಳನ್ನು ಹೇಳ್ಕೊಳೋಣ. ನಂತರ ಏನು ಮಾಡೋಣ ಅಂದರೆ ಜಾಗಗಳಿಗೆ ಲಂಬಾರ್ಧಕ ರೇಖೆಯನ್ನು ಹೇಳಬೇಕು. ಲಂಬಾರ್ಧಕ ರೇಖೆ ಹೆಂಗೆ ಹೇಳೋದಂದ್ರೆ ಎ ಬಿ ಏನು ಜಾಗ ಅದಲ್ಲ, ಎ ಬಿ ಅರ್ಧಕ್ಕಿಂತ ಹೆಚ್ಚು ಅಳತೆಯ ಏನು ಮಾಡೋಕ್ಕೂ ತ್ರಿಜ್ಯದಿಂದ ಕೈವಾರವನ್ನು ಯೂಸ್ ಮಾಡಿ ಅರ್ಧಕ್ಕಿಂತ ಹೆಚ್ಚು ಅಳತೆ ತೆಗೆದುಕೊಂಡು ಮೇಲ್ಭಾಗದಲ್ಲಿ ಒಂದು ಕಂಸ, ಕೆಳಭಾಗದಲ್ಲಿ ಒಂದು ಕಂಸನ್ನು ಎ ಬಿಂದುವಿನ ಮೇಲೆ ಇಟ್ಟು ತ್ರಿಜ್ಯದ ಕೈವಾರ ಸಹ ಎಂದು ಹೇಳಬೇಕಾಗ್ತದೆ. ಹಂಗೆ ಬಿಂದುವಿನಲ್ಲಿ ಇಟ್ಟು ಅಷ್ಟೇ ಅಳತೆಯಿಂದ ಮತ್ತು ಕಂಸ ಹೇಳಿದಾಗ ಅವೆರಡೂ ಸೇರಿಸಬೇಕಾಗ್ತದೆ, ಅವಾಗ ಲಂಬ ಸಿಗ್ತದೆ. ಹಂಗೆ ರೀತಿಯಾಗಿ ಸಿ ಡಿ ರೇಖೆ ಮೇಲೂ ಸಹ ಹಂಗೆ ಸಿ ಬಿಂದುವಿನಲ್ಲಿ ಅರ್ಧಕ್ಕೆ ಸಿ ಡಿ ಅಳತೆಯ ಅರ್ಧಕ್ಕಿಂತ ಹೆಚ್ಚು ಅಳತೆ ತೆಗೆದುಕೊಂಡು ಸಿ ಬಿಂದುವಿನ ಮೇಲೆ ಇಟ್ಟು ಮೇಲ್ಭಾಗದಲ್ಲಿ ಒಂದು ಕಂಸು, ಕೆಳಭಾಗದಲ್ಲಿ ಒಂದು ಕಂಸ ಹೇಳಬೇಕಾಗ್ತದೆ. ಅದೇ ಅಳತೆಯನ್ನು ಡಿ ಬಿಂದುವಿನಿಂದ ಮೇಲ್ಭಾಗದ ಕಂಸು, ಕೆಳಭಾಗದ ಕಂಸ ಇದ್ದಾಗ ನಂತರ ಬಿಂದುವನ್ನು ಸೇರಿಸಬೇಕಾಗ್ತದೆ. ಸೇರಿಸಿದಾಗ ಒಂದು ಬಿಂದುವಿನಲ್ಲಿ ಎರಡು ರೇಖೆಗಳು ಎ ಬಿಯಿಂದ ಆದಂಥ ಲಂಬ, ನಮ್ಮ ಸಿ ಡಿಯಿಂದ ಆದ ಲಂಬಗಳು ಒಂದು ಬಿಂದುವಿನಲ್ಲಿ ಕೇಂದ್ರ ಸಂಧಿಸ್ತಾವೆ. ಆ ಕೇಂದ್ರ ಬಿಂದು ಆ ವೃತ್ತದ ತ್ರಿಜ್ಯ ಕೇಂದ್ರವಾಗಿರ್ತದೆ. ಈ ರೀತಿ ನಾವು ರಚನೆ ಮಾಡಬೇಕಾಗ್ತದೆ. ನೋಡಿ, ಎರಡು ವೃತ್ತಗಳು ಎರಡು ಬಿಂದುಗಳಲ್ಲಿ ಕತ್ತರಿಸಿದರೆ ಅವುಗಳ ಕೇಂದ್ರಗಳು ಆ ವೃತ್ತಗಳ ಸಾಮಾನ್ಯ ಜಾದ ಲಂಬಾರ್ಧಕ್ಕೆ ಮೇಲಿರುತ್ತದೆ ಎಂದು ಸಾಧಿಸಿ ಅಂದ. ನೋಡಿರಿ, ಎರಡು ವೃತ್ತಗಳದಾವು, ಒಂದು ವೃತ್ತ ಎ ವೃತ್ತ ಬಿ ವೃತ್ತ ಅಂತ ಎರಡು ವೃತ್ತಗಳದಾವೆ. ಇಲ್ಲಿ ಎರಡು ಬಿಂದುಗಳಲ್ಲಿ ಕತ್ತರಿಸಿದವು, ಒಂದು ಪಿ ಮತ್ತು ಕ್ಯೂ ಬಿಂದುಗಳಲ್ಲಿ ಕತ್ತರಿಸಿದವು. ಅವುಗಳ ಕೇಂದ್ರಗಳು ಎ ಮತ್ತು ಬಿ ಅಂತದವು. ಅವುಗಳು ವೃತ್ತಗಳು ಸಾಮಾನ್ಯ ಜಾದ ಲಂಬಾರ್ಧಕದ ಮೇಲಿರ್ತವೆ, ಸಾಮಾನ್ಯ ಜಾದ ಲಂಬಾರ್ಧಕ್ಕ ಮೇಲಿರ್ತಾವೆ ಅಂತ ನೀವು ಸಾಧಿಸಂದರು. ಅಂದರೆ ಇಲ್ಲಿ ಸಾಧನೆ ನೋಡಿದಾಗ ಎ ಮತ್ತು ಬಿ ಕೇಂದ್ರಗಳ ವೃತ್ತಕ್ಕೆ ಪಿಕ್ಕು ಸಾಮಾನ್ಯ ಜಾದ, ಅಂದರೆ ಎ ಎಮ್ ಕೇಂದ್ರವಾಗಿದೆ. ಎ ಎಮ್ ಅನ್ನೋದು ಎ ಎಮ್ ಕೇಂದ್ರ, ಎಯಿಂದ ಜಾಕ್ ಎಳೆದ ಲಂಬ. ಎ ಎಮ್ ಕೇಂದ್ರ ಎದಿಂದ ಎಳೆದ ಜಾಕ್ ಎಳೆದ ಲಂಬ ಆಗಿರ್ತದೆ.
ಅದರಲ್ಲಿ ಪಿ ಎಮ್ ಎ ಈಜ್ ಕೊಲ್ಟು 90 degrees, ಪಿ ಎಮ್ ಎ ಈಜ್ ಕೊಲ್ಟು 90 degrees ಗೊತ್ತಾಗ್ತದೆ. ಅಂದರೆ ಇಲ್ಲಿ ಅರ್ಥ ಪಿ ಎಮ್ ಈಜ್ ಕೊಲ್ಟು ಏನದ ನೋಡ್ರಿ, ಪಿ ಎಮ್ ಈಜ್ ಕೊಲ್ಟು ಎಮ್ ಕ್ಯೂ ಅದ. ಯಾಕಂದರೆ ಲಂಬಾರ್ಧಕ್ಕೆ ಹೋಗಿರೋದ್ರಿಂದ, ಅಂದರೆ ಕೇಂದ್ರದಿಂದ ಜಾ ಕೇಳಿರೋ ಲಂಬವು ಜಾವನ್ನು ಅರ್ಧಿಸ್ತದೆ. ಕೇಂದ್ರದಿಂದ ನಾವು ಜಾಕ ಒಂದು ಲಂಬವನ್ನು ಹೇಳಿದಾಗ ಅದು ಅದನ್ನು ಅರ್ಧಿಸ್ತದೆ. ಇದೇ ರೀತಿಯಾಗಿ ಬಿ ಎಮ್ ಲಂಬ ಪಿ ಕ್ಯೂ ತೆಗೆದುಕೊಂಡಾಗ ಕೋನ್ ಪಿ ಎಮ್ ಬಿ ಈಜ್ ಕೊಲ್ಟು 90 degrees ಆಗ್ತದೆ. ಆಗ ಪಿ ಎಮ್ ಈಜ್ ಕೊಲ್ಟು ಅವಾಗ ಸಹ ಎಮ್ ಕ್ಯೂ ಆಗ್ತದೆ. ಯಾಕಂದರೆ ಕೇಂದ್ರಕ್ಕಿಂತ ಜಾ ಕೇಳಿದಕ್ಕಂಥ ಲಂಬವಾಗಲು ಅರ್ಧಿಸ್ತದೆ. ಹಂಗಾರೆ ಈಗ ಒಂದು ಮತ್ತು ಎರಡನ್ನು ಎರಡನ್ನು ಸಮೀಕರಣವನ್ನು ನಾವು ಕೂಡಿಸೋಣ. ಕೂಡಿಸಿದಾಗ ಏನಾಗ್ತದೆ, ಸಮೀಕರಣ ಒಂದು ಮತ್ತು ಸಮೀಕರಣ ಎರಡನ್ನು ಕೂಡಿಸಿದಾಗ ಪಿ ಎಮ್ ಬಿ ಪಿ ಎಮ್ ಎ ಪಿ ಎಮ್ ಎ ಮತ್ತು ಪಿ ಎಮ್ ಬಿಯನ್ನು ಕೂಡಿಸಿದಾಗ 90 degrees 90 degrees ಕೂಡಿಸಿದಾಗ 180 ಅದ ಎ ಎಮ್ ಬಿ ಆಗಿರ್ತದೆ. ಅಂದರೆ ಇದರರ್ಥ ಎ ಕೋನ್ ಎ ಎಮ್ ಬಿ ಒಂದು ಸರಳ ರೇಖೆ ಒಂದು ಸಾಮಾನ್ಯ ಲಂಬಾರ್ಧಕವಾಗಿರ್ತದೆ. ಹೀಗೆ ಕೇಂದ್ರಗಳು ಆರು ವೃತ್ತಗಳ ಸಾಮಾನ್ಯ ಜಾದ ಲಂಬಾರ್ಧಕದ ಮೇಲೆ ಇರೋದು ಕಂಡುಬರ್ತದೆ. ಇಷ್ಟು ಅಭ್ಯಾಸ 12.3 ಬರ್ತಕ್ಕಂಥ ಸಮಸ್ಯೆಗಳು. ಇವುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ. ಇದೇ ರೀತಿಯಾಗಿ ಉಳಿದ ವಿಷಯಗಳ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರಗಳ ವಿಡಿಯೋಗಳು ನನ್ನ ಚಾನಲ್ದಲ್ಲಿ ಬಿದ್ದು ವಿದ್ಯಾರ್ಥಿಗಳು ಆ ವಿಷಯ ಮಾಡಬೇಕಾದ್ರೆ ತಪ್ಪದೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಒತ್ತಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಲಭ್ಯ ಆಗ್ತಾವಂತ ಹೇಳ್ತಾ ಟ್ಯಾಂಕ್ ಯು ಟು ಅಂಡ್ ಡನ್.